ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಚರ್ಚೆ ಮಾಡ್ತಕ್ಕಂತಹ ವಿಷಯ ನಮ್ಮ ಹೆಮ್ಮೆಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬಗ್ಗೆ ನಿಮಗೆಲ್ಲರಿಗೂ ಸಹ ಗೊತ್ತಿರುವ ಹಾಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನು ಕನ್ನಡ ಇಂಡಸ್ಟ್ರಿಯ ಬಾಕ್ಸ್ ಆಫೀಸ್ ಸುಲ್ತಾನ ಹಾಗೆ ಕನ್ನಡ ಒಂದು ಸಿನಿರಂಗದಲ್ಲಿ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಅಭಿಮಾನಿ ಬಳಗವನ್ನು ಹೊಂದಿದ ನಟ ಅಂತಲೇ ಹೇಳ್ಬೋದು ಅತ್ಯಂತ ಒಂದು ಕಷ್ಟಪಟ್ಟು ಮೇಲೆ ಬಂದಿರುವಂತಹ ನಟ ನಮ್ಮ ಒಂದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಇವರ ಬಗ್ಗೆ ಮಾತಾಡ್ಬೇಕಾದ್ರೆ ಯಾವುದೇ ರೀತಿಯಾಗಿ ಒಂದು ಎಡಿಟಿಂಗ್ ಮಾಡ್ಕೊಂಡಾಗಲಿ ಯಾವುದೇ ರೀತಿ ಮಾತಾಡೋ ಅವಶ್ಯಕತೆ ಇಲ್ಲ ನೇರವಾಗಿ ವಿಷಯಕ್ಕೆ ಬರಬೇಕಂದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಒಂದು ಕುರಿತಾಗಿ ನಾವು ಇವತ್ತೇನು ಹಂಚ್ಕೊಳ್ತೇವೆ ಅಂದರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಇವತ್ತೊಂದು ಪೋಸ್ಟ್ ಮಾಡ್ತಾರೆ ತಮ್ಮ ಒಂದು ಫೇಸ್ಬುಕ್ ಪೇಜ್ನಲ್ಲಿ ಅಲ್ಲಿಯೂ ಸಹ ಅವರು ಒಂದು ಮಾಧ್ಯಮ ಕುರಿತಾಗಿ ಒಂದು ಕ್ಷಮೆಯನ್ನು ಕೇಳ್ತಾರೆ ನಿಮಗೆಲ್ಲರಿಗೂ ಸಹ ಒಂದು ವಿಷಯ ತಿಳಿದೇ ಇದೆ ದರ್ಶನ್ ಅವರಿಗೂ ಸಹ ಮಾಧ್ಯಮದವರಿಗೂ ಇರುವಂತಹ ಒಂದು ಮನಸ್ತಾಪದ ಕುರಿತಾಗಿ ನಾವೆಲ್ಲರೂ ಸಹ ನೋಡಿದ್ದೇವೆ ಆ ಕುರಿತಾಗಿ ದರ್ಶನ್ ಅವರು ಇವತ್ತು ಸ್ಪಷ್ಟನೆ ನೀಡಿ ಮಾಧ್ಯಮದವರ ಮುಂದೆ ನೇರವಾಗಿ ತಮ್ಮ ಒಂದು ಪೇಜ್ ಮುಖಾಂತರವಾಗಿ ಹಾಗೆ ವೈಯಕ್ತಿಕವಾಗಿ ಅವರೊಂದು ಕ್ಷಮೆಯನ್ನು ಕೇಳಿದ್ದಾರೆ ತನ್ನ ಒಂದು ಹಳೆಯ ಒಂದು ಆಡಿಯೋದಿಂದಾಗಿ ತಮಗೆ ಏನರ ಮನಸ್ಸಿಗೆ ನೋವಾದರೆ ದಯವಿಟ್ಟು ಕ್ಷಮಿಸಿ ಅಂತ ಒಂದು ಭಾವತೆಯನ್ನು ತಮ್ಮಲ್ಲಿ ಒಂದು ಹೇಳ್ಕೊಂಡಿದ್ದಾರೆ ಹಾಗೆ ಮಾಧ್ಯಮ ಎಂಬುದು ಏನಾಗಿದೆ ಅಂದರೆ ಸಂವಿಧಾನದ ಒಂದು ನಾಲ್ಕನೇ ಭಾಗವಾಗಿದೆ ಆದ್ದರಿಂದಾಗಿ ಅದು ಒಂದು ಮಾಧ್ಯಮದ ಬಗ್ಗೆ ನಮಗೂ ಸಹ ಒಂದು ಗೌರವ ಇದೆ ಯಾರೋ ಒಬ್ಬ ಮಾಡಿದಂಥ ಹಿಡಿಗಿಡಿ ಮಾಡಿದಂಥ ಈ ಎಲ್ಲ ವಿಷಯಗಳ ಹೋಗಂದರೆ ದರ್ಶನ್ ಅವರ ಒಂದು ಹಿಂದಿನ ಸಿನಿಮಾ ಕ್ರಾಂತಿ ಫಿಲಮ್ ನೀವು ನೋಡಿರ್ತೀರ ಒಳ್ಳೆಯ ಒಂದು ಸಮಾಜಕ್ಕೆ ಸಂದೇಶ ಇರುವಂಥ ಸಿನಿಮಾ ಕ್ರಾಂತಿ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಬದಲಾವಣೆಯ ಕ್ರಾಂತಿಯನ್ನು ಮಾಡಿದಂಥ ಸಿನಿಮಾ ಈ ಒಂದು ಸಿನಿಮಾಕ್ಕೆ ಯಾವುದೇ ರೀತಿಯಿಂದಲೂ ಸಹ ಒಂದು ರೀತಿಯಲ್ಲಿ ಮೀಡಿಯಾಗಳು ಸಪೋರ್ಟ್ ಮಾಡೋದಿಲ್ಲ ಅನೇಕ ಒಂದು ವೈಯಕ್ತಿಕವಾಗಿ ಒಂದು ಸಿನಿಮಾ ಒಂದು ಸರಿ ಇಲ್ಲ ಎಂಬ ಭಾವನೆಯೂ ಸಹ ತೋರಿಸೋ ಪ್ರಯತ್ನವನ್ನು ಸಹ ಮಾಡಲಾಗುತ್ತೆ ಆದರೆ ಒಂದು ಅಭಿಮಾನಿಗಳು ಆ ಫಿಲಮ್ನ ಗೆಲ್ಲಿಸ್ತಾರೆ ಆದರೂ ಸಹ ಒಂದು ದರ್ಶನ್ ಅವರ ಒಂದು ಇಮೇಜ್ಗೆ ಹಾಗೆ ಈ ಮಟ್ಟದಲ್ಲಿ ಎಲ್ಲರೂ ಸಹ ಒಂದು ಸೋಷಿಯಲ್ ಮೀಡಿಯಾನ ಹೆಚ್ಚಾಗಿ ಅವಲಂಬಿಸಿದ್ದಾರೆ ಹಿಂದೆ ಥಿಯೇಟ್ರಿಗೆ ಬರುವಂಥ ಜನಸಂಖ್ಯೆ ಕಡಿಮೆಯಾಗಿದೆ ಈಗ ಒಂದು ಎಲ್ಲರೂ ಸಹ ಒಂದು ಮೀಡಿಯಾದ ಮುಂದೆ ಅವಲಂಬಿತವಾಗಿರೋದ್ರಿಂದಾಗಿ ನಮ್ಮ ಒಂದು ಮೀಡಿಯಾಗಳು ನಮ್ಮ ಕನ್ನಡದ ಮೀಡಿಯಮ್ಗಳು ಕನ್ನಡದ ಒಬ್ಬ ಮೇರು ನಟನ ಬಗ್ಗೆ ತೋರಿಸ್ತಾ ಇರೋದು ಒಂದು ದುರದೃಷ್ಟಕರ ಸಂಗತಿ ಹಾಗಾಗಿ ಆ ಕುರಿತಂತೆ ಅವರು ಹೇಳಿದ್ದಾರೆ ನಮ್ಮ ಒಂದು ಯಾವುದೇ ಒಂದು ಒಬ್ಬ ವ್ಯಕ್ತಿ ಮಾಡಿದಂತಹ ಮಾಧ್ಯಮ ಅನ್ವಟ್ಲೇ ಎಲ್ಲರೂ ಸಹ ಇರ್ತಾರೆ ಅಂತ ಹೇಳಿ ಕಾಲ ಅದರಲ್ಲೂ ಸಹ ಒಂದು ಒಬ್ಬೊಬ್ಬ ಕಿಡಿಗೇಳಿ ಇಡ್ತಾರೆ ಅವರಿಗೆ ಬೈದಂಥ ಒಂದು ವಿಡಿಯೋಗಳನ್ನು ಮಾಡಿಕೊಂಡು ಅದನ್ನು ಎಲ್ಲ ಒಂದು ಮಾಧ್ಯಮಗಳಿಗೂ ಸಹ ದರ್ಶನ್ ಅವರು ಬೈದಿದ್ದಾರೆ ಎನ್ನುವ ಒಂದು ಬಿಂಬಿಸಿದ್ದಾರೆ ಅನ್ನೋ ಒಂದು ಮಾತುಗಳನ್ನು ಹೇಳೋದ್ರ ಮುಖಾಂತರವಾಗಿ ದರ್ಶನ್ ಅವರನ್ನು ಎತ್ಕೊಳ್ಳುತ್ತೆ ಅವರ ಮೇಲೆ ಒಂದು ಅಪಪ್ರಚಾರ ಮಾಡಿ ಆ ಒಂದು ಮೇರು ನಟನ ಇರುವಂಥ ಒಂದು ಹೆಸರನ್ನು ಹಾಳು ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಸ್ನೇಹಿತರೆ ಆ ಕುರಿತಾಗಿ ದರ್ಶನ್ ಅವರು ಸಹ ಮೌನವಾಗಿದ್ದರು ಆದರೂ ಸಹ ಇದನ್ನು ಹೀಗೆ ಮುಂದುವರ್ಸ್ಕೊಳ್ತಾ ಹೋದರೆ ಅದು ಮುಂದೆ ಅವರಿಗಾಗಿರ್ಬೋದು ಹಾಗೆ ಒಂದು ಕನ್ನಡ ಒಂದು ಬೆಳವಣಿಗೆ ಕನ್ನಡ ಇಂಡಸ್ಟ್ರಿಗೆ ಒಂದು ಮಾರಕ ಅನ್ನೋ ದೃಷ್ಟಿಯಿಂದಾಗಿ ಇವತ್ತು ತಮ್ಮ ಒಂದು ಸೋಷಿಯಲ್ ಪೇಜ್ನಲ್ಲಿ ಕ್ಷಮೆಯನ್ನು ಕೇಳಿದರೆ ಮಾಧ್ಯಮ ಹೋಗಿ ಸಂವಿಧಾನದ ಒಂದು ನಾಲ್ಕನೇ ಅಂಗವಾಗಿ ಮಾಧ್ಯಮವಿದೆ ನಾವೆಲ್ಲರೂ ಸಹ ಕನ್ನಡ ನೆಲ ಜಲ ಮೊದಲಾದ ಒಂದು ಪ್ರಗತಿಗಾಗಿ ನಾವೆಲ್ಲರೂ ಸಹ ದುಡಿಬೇಕಾಗಿದೆ ಆ ನಿಟ್ಟಿನಲ್ಲಿ ನಿಮ್ಮೊಂದಿಗೆ ಕ್ಷಮೆ ಕೇಳ್ತಾ ಇದ್ದೀನಿ ಅಂತ ಹೇಳಿ ದರ್ಶನ್ ಹೇಳ್ತಾರೆ ಕ್ಷಮೆ ಕೇಳಿದ ಮೇಲೆ ಅವರೇನು ಸಣ್ಣದಾಗಲ್ಲ ಇನ್ನೂ ಸಹ ಅವರ ಮೇಲಿರುವ ಒಂದು ಅಭಿಮಾನ ಮತ್ತು ಒಂದು ಕೀರ್ತಿ ದೊಡ್ಡದಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅಭಿಮಾನಿಗಳಿಗೆ ಇನ್ನಷ್ಟು ಸಹ ಅವರನ್ನು ಪ್ರೀತಿ ಮಾಡೋರ ಸಂಖ್ಯೆ ಹೆಚ್ಚಾಯ್ತು ಅಂತಲೇ ಹೇಳ್ಬೋದು ಈ ನಿಟ್ಟಿನಲ್ಲಿ ಒಂದು ಈ ಮಟ್ಟದಲ್ಲಿ ಒಂದು ಸೋಷಿಯಲ್ ಮೀಡಿಯಾಗಳು ಅವರನ್ನು ದೂಷಣೆ ಮಾಡೋದು ನಿಜವಾಗ್ಲೂ ಸಹ ಒಂದು ಬೇಸರದ ಸಂಗತಿ ಅಂತೀವಿ ಯಾಕಂದರೆ ದರ್ಶನ್ ಅವರು ಒಂದು ಬಹು ಬೇಡಿಕೆಯ ನಟ ಹಾಗೆ ಕರ್ನಾಟಕದಲ್ಲಿ ಒಂದು ಸಹಸ್ರಾರು ಲಕ್ಷಾಂತರ ಅಭಿಮಾನಿಗಳು ಲಕ್ಷಾಂತರ ಕೋಟ್ಯಾಂತರ ಅಭಿಮಾನಿಗಳು ಅವರನ್ನು ಪೂಜಿಸ್ತಾರೆ ಪ್ರೀತಿಸ್ತಾರೆ ಹಾಗಾಗಿ ಅವರ ಒಂದು ದೊಡ್ಡ ದೊಡ್ಡ ಪ್ರಾಜೆಕ್ಟ್ನ ಸಿನಿಮಾಗಳು ಸಹ ಬರ್ತಾಯಿದೆ ಆದರೆ ಈ ರೀತಿಯಾಗಿ ಕನ್ನಡ ಒಂದು ಮೀಡಿಯಾಗಳು ಅವರ ಬಗ್ಗೆ ಯಾವುದೇ ರೀತಿಯ ಒಂದು ಪ್ರಚಾರ ಕಾರ್ಯವನ್ನು ಮಾಡ್ತಾ ಇಲ್ಲ ಯಾಕಂದರೆ ದರ್ಶನ್ ಅವರು ಸಹ ಮೀಡಿಯಾದಿಂದ ಬೆಳೆದಿದ್ದಾರೆ ಮೀಡಿಯಾಗಳು ಸಹ ದರ್ಶನ್ನಿಂದ ಹೆಸರು ಹಾಕೊಂಡು ಅನೇಕ ಮೀಡಿಯಾಗಳು ಸಣ್ಣ ಸಣ್ಣ ಒಂದು ಯೂಟ್ಯೂಬರ್ಸ್ ಆಗಿರ್ಬೋದು ಒಂದೊಂದು ದೊಡ್ಡ ದೊಡ್ಡ ಮೀಡಿಯಾಗಳು ಸಹ ದರ್ಶನ್ ಅವರ ಒಂದು ಸುದ್ದಿಯನ್ನು ಪ್ರಸಾರ ಮಾಡುವಕ್ಕೂ ಆಗಿ ಅವರ ಅಭಿಮಾನಿಗಳ ಸಂಖ್ಯೆ ನೋಡೋದ್ರಿಂದಾಗಿ ಅವರು ಸಹ ಈ ಮಟ್ಟಕ್ಕೆ ಬಂದು ಬೆಳೆದು ನಿಂತಿದ್ದಾರೆ ಇವರಿಬ್ಬರೂ ಸಹ ಒಂದಾದಾಗ ಮಾತ್ರ ಒಂದು ಕನ್ನಡ ಇಂಡಸ್ಟ್ರಿ ಬೆಳಲಿಕ್ಕೆ ಸಾಧ್ಯ ಆಗುತ್ತೆ ಈಗ ಕನ್ನಡದ ಒಂದು ಚಾನಲ್ಗಳನ್ನು ಯಾವುದೋ ಒಂದು ತಮಿಳು ತೆಲುಗು ಮರಾಠಿ ಹಿಂದಿ ಪ್ರೇಕ್ಷಕರು ನೋಡುವುದಿಲ್ಲ ಕನ್ನಡದ ಅಭಿಮಾನಿಗಳು ಹಾಗೆ ಕನ್ನಡ ಒಂದು ಸುದ್ದಿವಾಹಿನಿಯಲ್ಲಿರುವಂಥ ವೀಕ್ಷಕರೇ ನೋಡೋದ್ರಿಂದಾಗಿ ಇವರು ಕನ್ನಡದ ಬಗ್ಗೆ ಒಂದು ನಟನ ಬಗ್ಗೆ ತೋರಿಸ್ತಾ ಇರೋದು ನಿಜವಾಗ್ಲೂ ಸಹ ಬೇಸರ ಸಂಗತಿ ಆಗುತ್ತೆ ಆದ್ದರಿಂದಾಗಿ ಮುಂದಿನ ದಿನಗಳಲ್ಲಾದರೂ ಸಹ ಇವರೆಲ್ಲ ಸಹ ಮನಸ್ತಾಪ ಬಿಟ್ಟು ಈ ಕುರಿತಾಗಿ ಅವರು ಸಹ ಅವರಲ್ಲಿರುವುದನ್ನು ವೈಯಕ್ತಿಕವಾಗಿ ತೋರಿಸ್ದೆ ಅವರ ಕುರಿತಾಗಿ ಒಂದು ವಿಡಿಯೋಗಳನ್ನು ಮಾಡುವುದನ್ನು ಹಿಂದೆ ಯಾವ ರೀತಿಯಾಗಿ ಅವರ ಒಂದು ಬಾಂಧವ್ಯ ಇತ್ತು ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕಂತ ಹೇಳಕ್ಕೆ ಇಷ್ಟಪಡ್ತೀವಿ ಅದರಲ್ಲೂ ಸಹ ಅನೇಕ ಒಂದು ಒಂದು ಹಳೆಯ ವಿಡಿಯೋಗಳನ್ನೇ ಅಪ್ಲೋಡ್ ಮಾಡ್ತಾ ವ್ಯೂವ್ಸ್ಗಾಗಿ ಕಮೆಂಟ್ಗಾಗಿ ಲೈಕ್ಕೋಸ್ಕರ ಒಂದು ಯೂಟ್ಯೂಬ್ಗಳಾಗಿರ್ಬೋದು ಫೇಸ್ಬುಕ್ ಪೇಜ್ಗಳಾಗಿರ್ಬೋದು ನೋಡ್ತಾ ಇದ್ದೀವಿ ಅದನ್ನೇ ಮತ್ತೆ ಮತ್ತೆ ಸುದ್ದಿವಾಹಿನಿಗಳು ಪ್ರಸಾರ ಮಾಡ್ತಾ ಇರೋದು ನಿಜಕ್ಕೂ ಸಹ ಒಂದು ರೀತಿಯಲ್ಲಿ ಬೇಸರ ಸಂಗತಿ ಅಂತಲೇ ಹೇಳ್ಬೋದು ಯಾಕಂದರೆ ಕನ್ನಡ ಒಂದು ಸಿನಿಮಾ ರಂಗ ಈ ಮಟ್ಟಕ್ಕೆ ದೊಡ್ಡ ಮಟ್ಟದಲ್ಲಿ ಒಂದು ಭಾರತದಲ್ಲಿ ಬೆಳೀತಾ ಇರಬೇಕಾದ್ರೆ ಈ ರೀತಿಯಾಗಿ ನಾವು ಮಾಡ್ತಕ್ಕಂಥದ್ದು ನಿಜಕ್ಕೂ ಸಹ ಕನ್ನಡಕ್ಕೆ ಮಾಡುವಂತಹ ದ್ರೋಹ ಅನ್ಬೋದು ಹಾಗೆ ಕನ್ನಡದ ಬೆಳವಣಿಗೆಯನ್ನು ಸಹಿಸಲಿಕ್ಕೆ ಆಗದೇ ಇರ್ಬೋದು ಅಂತಲೇ ಹೇಳ್ಬೋದು ಯಾಕಂದರೆ ಬೇರೆ ಬೇರೆ ನಟರ ಬಗ್ಗೆ ನಾವು ಪ್ರಮೋಷನ್ ಮಾಡಿ ನಮ್ಮ ಭಾಷೆಯ ನಟನನ್ನು ನಾವು ಹಿಂದಕ್ಕೆ ತೆರಳೋದ್ರಿಂದ ನಮ್ಮ ಭಾಷೆ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ದರ್ಶನ್ ಅವರ ಒಂದು ಕಟೇರೆ ಇರ್ಬೋದು ಮುಂದೆ ಬರ್ತಕ್ಕಂತಹ ಒಂದು ಕೆ ವಿ ಎನ್ ಪ್ರೊಡಕ್ಷನ್ನಲ್ಲಿ ಒಂದು ದೊಡ್ಡ ಮಟ್ಟದ ಚಿತ್ರವನ್ನು ಸಹ ದರ್ಶನ್ ಅವರು ಮಾಡ್ತಾಯಿದ್ದಾರೆ ಅವೆಲ್ಲವೂ ಸಹ ಒಂದು ಕನ್ನಡದ ಒಂದು ಮೀಡಿಯಾಗಳು ಒಂದು ಸಾಥನ್ನು ನೀಡಿದಾಗ ಅವರು ಸಹ ಒಂದು ಕನ್ನಡದ ಬಗ್ಗೆ ಕನ್ನಡಿಗರ ಒಂದು ಒಂದು ಅಭಿಮಾನ ಅವರನ್ನು ಸಹ ಅವರು ಕನ್ನಡ ಭಾಷೆ ಯಾವ ಟೈಮಲ್ಲಾದರೂ ಸಹ ಅವರ ಒಂದು ಅಭಿಮಾನಿಗಳಾಗಿರ್ಬೋದು ಯಾವುದೇ ರೀತಿ ಕನ್ನಡಿಗರು ತೊಂದರೆ ಆದಾಗ ಅವರಿಗೆ ಒಂದು ಸಹಾಯ ಹಸ್ತಕ್ಕೆ ಬರ್ತಾರೆ ಆದ್ದರಿಂದಾಗಿ ನಾವೆಲ್ಲರೂ ಸಹ ಒಂದು ಕನ್ನಡದ ಈ ನಟನ ಬಗ್ಗೆ ಕುರಿತಾಗ ಒಂದು ಮೀಡಿಯಾಗಳನ್ನುಗಳಿಗೆ ಏನೂ ಹೇಳ್ತೀವಿ ಅಂದರೆ ಮೀಡಿಯಾದವರು ಉತ್ತಮವಾಗಿ ತೋರಿಸ್ಕೊಳ್ತಾ ಮುಂದಿನ ದಿನಗಳಲ್ಲಾದರೂ ಸಹ ದರ್ಶನ್ ಹಾಗೆ ಮೀಡ್ಯಾದಲ್ಲಿರುವಂತಹ ಭಾವನೆ ಉತ್ತಮವಾಗಲಿ ಅದರಲ್ಲೂ ಸಹ ಒಂದು ಬೇಳೆ ಬೆಳೆಸ್ಕೊವಂಥ ಮನಸ್ಥಿತಿಗೆ ಯಾರೂ ಸಹ ಮುಂದಾಗಬಾರ್ದು ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ಹೇಳಲಿಕ್ಕೆ ಹೋಗ್ತೀನಿ ಹಾಗೆ ಇವತ್ತಿನ ಒಂದು ಒಂದು ಆ ಒಂದು ಪೋಸ್ಟ್ ನೋಡಿದಾಗ ನಿಜವಾಗೂ ಸಹ ಒಂದು ದರ್ಶನ್ ಅವರ ಕುರಿತಾಗಿ ನಾವು ನೋಡಿದಾಗ ಮನಸ್ಸಿಗೆ ಅವರ ಬಿರುವಂಥ ಒಂದು ಅಭಿಮಾನ ದುಪ್ಪಟ್ಟಾಯಿತು ಅಂತ ಹೇಳ್ಬೋದು ಯಾರು ಸಹ ಒಂದು ಕ್ಷಮೆ ಕೇಳಿದ್ದಾರೆ ಅನ್ಬಿಟ್ಲೇ ಅವ್ರು ಯಾವುದೇ ರೀತಿಯಾಗಿ ಸೆಣದಾಗಲ್ಲ ಅವರ ಒಂದು ಅಭಿಮಾನ ಮತ್ತೆ ಮತ್ತೆ ಹೇಳ್ತೀನಿ ದೊಡ್ಡದಾಗಿದೆ ಅಭಿಮಾನಿಗಳ ಸಂಖ್ಯೆಯೂ ಸಹ ಹೆಚ್ಚಾಯಿತು ಅಂತಲೇ ಹೇಳ್ಬೋದು ದರ್ಶನ್ ಅವರು ಯಾವುದೋ ಒಬ್ಬ ಒಂದು ಕಾಲ್ ರೆಕಾರ್ಡನ್ನೇ ಇಟ್ಕೊಂಡು ನೀವು ಈ ರೀತಿಯಾಗಿ ಮುಂದಿನ ದಿನಗಳಲ್ಲಿ ತೋರಿಸ್ತಾ ಹೋಗಿ ಅದನ್ನೇ ಒಂದು ಬೆಳೆಸ್ಕೊಳ್ತಾ ಹೋಗಬಾರ್ದು ನಮ್ಮಲ್ಲಿರೋ ಭಾವನೆ ಬೆಳಿಬೇಕು ಹಾಗೆ ಕನ್ನಡ ಒಂದು ಸಿನಿಮಾ ರಂಗ ಅನ್ನೋದು ಈಗ ಭಾರತೀಯ ರಂಗದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಒಂದು ಸಾಥ್ ನೀಡಿದಾಗ ಮಾತ್ರ ಒಂದು ಕನ್ನಡ ಒಂದು ಅಂತ ನೋಡ್ತಾ ಇದ್ದಾರೆ ಕನ್ನಡಿಗರ ಒಂದು ಶಕ್ತಿಯನ್ನು ಬಿಡಿಸ್ಬೇಕಂದಾಗ ಎಲ್ಲ ಮನಸ್ತಾಪಗಳು ಮರೆಯಾಗಿ ಮುಂದಿನ ದಿನಗಳಲ್ಲಿ ಮತ್ತೆ ಒಂದು ದರ್ಶನ್ ಅವರು ಹಾಗೆ ಒಂದು ಮೀಡಿಯಾಗಳ ಬಾಂಧವ್ಯ ನಿಜಗಳೂ ಸಹ ಒಂದು ಹೆಮ್ಮರವಾಗಿ ಬೆಳೀಲಿ ಹಾಗೆ ದರ್ಶನ್ ಅವರ ಒಂದು ಒಂದು ಚಾಲೆಂಜಿಂಗ್ ಸ್ಟಾರ್ ಅಭಿಮಾನಿಗಳ ಸಂಖ್ಯೆಯು ಸಹ ಈ ಒಂದು ವಿಷಯದ ಕುರಿತಾಗಿ ನಿಜಗೂ ಸಹ ಖುಷಿಯಾಗಿದೆ ಅಂತಲೇ ಹೇಳ್ಬೋದು ಹಾಗೆ ಈ ಎಲ್ಲ ಒಂದು ಬೆಳವಣಿಗೆಯನ್ನು ನೋಡಿದಾಗ ನಿಜಗಳು ಸಹ ನಮ್ಮ ಒಂದು ಚಾನಲ್ ಪ್ರಭು ಸಹ ಈ ಒಂದು ವಿಷಯ ಮುಂದಿನ ದಿನಗಳಲ್ಲಿ ದರ್ಶನ್ ಅವರ ಕಟೇರ ಇರ್ಬೋದು ಕೆ ವಿ ಎನ್ ಪ್ರೊಡಕ್ಷನ್ ಬರ್ಬೋದು ಒಂದು ಸಕ್ಸಸ್ ಅನ್ನು ಕಾಣಲಿ ಅಂತ ಹಾರೈಸ್ತಾ ಇದ್ದೀವಿ